ರಾಜ್ಯ ಸರ್ಕಾರ ಹಾಗೂ ಕಾವೇರಿ ಪ್ರಾಧಿಕಾರದ ವಿರುದ್ಧ ಹೋರಾಟಗಾರ್ತಿ ಅಂಬುಜಮ್ಮ ಆಕ್ರೋಶಗೊಂಡಿದ್ದಾರೆ. ಕಾವೇರಿ ಪ್ರಾಧಿಕಾರಕ್ಕೆ ಕಣ್ಣಿಲ್ಲ ಅಂತ ಹೇಳಿದಂತ ಅಂಬುಜಮ್ಮ ಯಾವ ಆಧಾರದ ಮೇಲೆ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಪ್ರಶ್ನೆ ಎಸಗಿದ್ದಾರೆ. ನಾವು ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇಲ್ಲ, ಕುಡಿಯೋಕೆ ನೀರನ್ನ ಕೇಳ್ತಾ ಇದೀವಿ. ತಾಯಿ ಹಾಲನ್ನ ವಿಷ ಮಾಡ್ತೀನಿ ಅಂದ್ರೆ ಏನು ಅರ್ಥ ಅಂತ ಕೆಂಡವಾಗಿದ್ದಾರೆ. ಇನ್ನು ಬೆಂಗಳೂರಿನ ಜನರಿಗೆ ಕುಡಿಯೋಕೆ ನೀರು ಏನು ಮಾಡ್ತೀರಾ ಅಂತ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಪ್ರಾಧಿಕಾರದ ಆದೇಶ ಯಾಕೆ ಪಾಲನೆ ಮಾಡ್ತೀರಾ, ತಕ್ಷಣವೇ ನೀರು ನಿಲ್ಲಿಸುವಂತ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ನೀರಿದ್ರೆ ನೀವು ಪಾಲಿಸಿ, ನಾವು ಯಾವಾಗಲೂ ದಾನಿಗಳು, ನಾವು ಗಾಂಧೀಜಿ ನಾಡಿನಲ್ಲಿ ಹುಟ್ಟಿರೋರು, ನಾವು ಕೊಟ್ಟು ಕೊಟ್ಟು ಕೊಡುಗೈ ದಾನಿಗಳು, ನಾವು ಕೊಡ್ತಿದ್ದೆ. ನೀ ನಮಗೆ ಇಲ್ಲ ಪತ್ರ ಬರೆಯೋದು ಹೇಗೆ? ನಾನು ಕ್ಷೇಮವಾಗಿದ್ದೇನೆ, ನಂತರ ನಿನ್ನ ಕ್ಷೇಮ. ಇವತ್ತು ತಮ್ಮನ್ನು ಉಳಿಸಿ ಆಮೇಲೆ ನೀವು ತಮಿಳ್ನಾಡವ್ರು ಉಳಿಸ್ಕೊಳಿವ್ರಿ, ಏನಾರ ಮಾಡ್ಕೊಳಿವ್ರಿ. ತಮಿಳ್ನಾಡಿಗೆ ನೀವೇ ಹೋಗಿ ವಾಸ ಮಾಡಿ, ಅಲ್ಲೋಗಿ ಓಟ್ ಹಾಕಿಸ್ಕೊಳ್ಳಿ, ಅಲ್ಲೇ ಎಲೆಕ್ಷನ್ಗೆ ನಿಂತ್ಕೊಳ್ಳಿ. ಮೊದಲು ನಮ್ಮನ್ನ ರಕ್ಷಣೆ ಮಾಡಿ. ಕಾವೇರಿ ನೀರನ್ನ ಇವತ್ತು ಒಂದು ತೊಟ್ಟು ನೀರು ಬಿಡಲ್ಲ ಅಂತ ಇವತ್ತು ನಿರ್ಣಯ ಮಾಡಿ. ಮಾಡಲಿಲ್ಲ ಅಂದ್ರೆ ನಾಳೆ ನಮ್ಮ ಕಾರ್ಯಕ್ರಮಗಳು ಏನಾಯ್ತವೆ ಅಂತ ಗೊತ್ತಿಲ್ಲ. ನಮ್ಮ ರೈತರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಸರ್ಕಾರವೇ ಹೊಣೆ, ಸಿದ್ದರಾಮಯ್ಯನವರೇ ಹೊಣೆ, ಉಸ್ತುವಾರಿ ಸಚಿವರೇ ಹೊಣೆ, ಉಪಮುಖ್ಯಮಂತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.